ಬೆಳಗಾವಿ ಪಾಲಿಕೆ ರಾಜ್ಯದ ಹೆಮ್ಮೆ ಪಾಲಿಕೆ ಕಳೆದ 26 ವರ್ಷಗಳ ಬಳಿಕ ಪಕ್ಷದ ಚಿಹ್ನೆ ಮೂಲಕ ಸ್ಪರ್ಧೆ ಮಾಡಲು ನಿರ್ಮಾಣ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿ ವಾರ್ಡ್ನಲ್ಲಿ 10 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ಎಂದು ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆಂಕೆ ಹೇಳಿದರು. ಶುಕ್ರವಾರ ನಗರದ ಮಹಾವೀರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಪಾಲಿಕೆ ಚುನಾವಣೆಗೆ ಪ್ರತಿ ವಾರ್ಡ್ನಿಂದ 10 ಜನ ಆಕಾಂಕ್ಷಿಗಳು ಬಿಜೆಪಿ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಚುನಾವಣೆ ಎದುರಿಸಲು ಉತ್ಸುಕ ಇರುವವರಿಗೆ ಕೌನ್ಸಿಲ್ ನಡೆಸಲಾಗುತ್ತಿದೆ. ಟಿಕೆಟ್ ಯಾರಿಗೆ ಸಿಕ್ಕರೂ ಕೊನೆಗೆ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು. ಬೆಳಗಾವಿಯ ಮಹಾನಗರಪಾಲಿಕೆ ಅಂದ್ರೆ ಇಡಿ ರಾಜ್ಯದ ಹೆಮ್ಮೆ ಮಹಾನಗರಪಾಲಿಕೆ. ಹಿಂಗಾಗಿ ಕಳೆದ 26 ವರ್ಷದ ನಂತರ ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಕಮಲ ಚಿನ್ನ ಮೇಲೆ ನಾವು ಈಗ ಎಲೆಕ್ಷನ್ ಎದುರಿಸುತ್ತೀವಿ. ಹೀಗಾಗಿ ನಾವು ಇವತ್ತು 2-3 ದಿವಸ ನೋಡಿದೀವಿ. ಯಾವಾಗ ನಾವು ಇಚ್ಛುಕರ ಹೆಸರು ಕೇಳಿಕೊಂಡಿವಿ ನಮ್ಮ ಕಡೆ ಒಂದೊಂದು ವಾರ್ಡ್ ಒಳಗೆ 10 ಜನರು ನಮ್ಮ ಕಾರ್ಯಕರ್ತರು ಅರ್ಜಿ ಕೊಟ್ಟಾರ. ಹೀಗಾಗಿ ಲಾಸ್ಟಾಗಿ ಇದಕ್ಕೆ ಪಾರದರ್ಶಕ ಇರಬೇಕು. ಖರೇನ ಯಾರು ಭಾರತೀಯ ಜನತಾ ಪಾರ್ಟಿ ಹಳೆ ಕಾರ್ಯಕರ್ತರು ಯಾವ ಕೆಲಸ ಮಾಡಿದಾನೋ ಅವಂಗ ಟಿಕೆಟ್ ಸಿಗಬೇಕು ಅಂತ ತಿಳ್ಕೊಂಡು ಇವತ್ತು ನಾವು ಒಂದು ಇಂಟರ್ವ್ಯೂ ಟೈಪ್ ಎಲ್ಲರದು ನಾವು ಇವತ್ತು ಕರೆಸಿ ಮಹಾವೀರ ಭವನದಲ್ಲಿ ಇವತ್ತು ನಾವು ಇದು ಕಾರ್ಯಕ್ರಮ ಮಾಡಿದ್ದೀವಿ. ಯಾವಾಗೂ ಅವಕಾಶ ಸಿಗಲ್ಲ ಅಂತ ಅಂಥ ಪರಿಸ್ಥಿತಿ ಬರಬಾರ್ದು ತಿಳ್ಕೊಂಡು ಎಲ್ಲ 6 ಟೇಬಲಿನ 7 ಟೇಬಲ್ ಮಾಡಿದ್ದೀವಿ. ಇದರದ ಅರ್ಥ ಏನಂದರೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಇವತ್ತು ಲೋಕಲ್ ಏನು ಪಾರ್ಟಿಗಳಿದ್ದು ಅವರು ನಮ್ಮ ಕಡೆ ಬಿ ಫಾರ್ಮ್ ಬೇಕಂತ ಬೆನ್ ಹತ್ತು ಬೆಂಡಿದ್ದಾರೆ. ಹೀಗಾಗಿ ಒಳ್ಳೆಯಾದ ವಾತಾವರಣದಲ್ಲಿ ನಾವು ಈಗ ಭಾರತೀಯ ಜನತಾ ಪಾರ್ಟಿ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಎದುರಿಸಿ ನಾವೇನು 45 ಪ್ಲಸ್ ಅಂತ ಏನು ಹೇಳಿದೀವಿ ಆ ಗುರಿಯನ್ನು ದಾಟಿಸೋದು ಒಂದು ಪ್ರಯತ್ನ ಮಾಡ್ತೀವಿ. ಈಗ ನಿಯರ್ ಅಬೌಟ್ 300ಕ್ಕಿಂತ ಜಾಸ್ತಿ ಆಸ್ಪಿರೆಂಟ್ಸ್ ಅಂದ್ರೆ ಆಕಾಂಕ್ಷಿಗಳು ಇವತ್ತು ಈಗಾಗಲೇ ಇಂಟರ್ವ್ಯೂಗೆ ಬಂದುಬಿಟ್ಟಾರ. ಮತ್ತು ನಾಳೆ ತನಕ ಬರ್ಬೋದು. ಅವ್ರಿಗೂ ಅವಕಾಶ ಅದ. ಯಾರಿಗೂ ನಾವು ಅವಕಾಶ ಕೊಡೋದಿಲ್ಲ. ಹಂಗಲ್ಲ, ಎಲ್ಲರೂ ಲಾಸ್ಟ್ ಮಿನಿಟ್ ತನಕ ಯಾರ್ಯಾರು ಬರ್ತಾರೆ ಅವ್ರು ಎಲ್ಲರದು ವಿಚಾರ ಮಾಡಿ ಭಾರತೀಯ ಜನತಾ ಪಾರ್ಟಿಯಿಂದ ಈಗಾಗಲೇ ನಾವು ಸಿಲೆಕ್ಷನ್ ಕಮಿಟಿನ ಮಾಡಿದ್ದೀವಿ. ಆ ಸಿಲೆಕ್ಷನ್ ಕಮಿಟಿ ಒಳಗೆ ನಾವು ಯಾರೂ ಇಲ್ಲ. ಹಿರಿಯರು, ದೊಡ್ಡವರು, ಸಮಾಜ ಸೇವಕರು ಯಾರ್ಯಾರದ ಅವ್ರಿಗೆ ಮಾಡಿ ಇಂಪಾರ್ಷಿಯಲ್ ಕ್ಯಾಂಡಿಡೇಟ್ ಸಿಲೆಕ್ಷನ್ ಮಾಡ್ತೀವಿ. ಈಗಾಗಲೇ ಎಲ್ಲೆಲ್ಲೇ ಡಿಸ್ಪ್ಯೂಟ್ ಇಲ್ಲ ಅಥವಾ ಅಷ್ಟು ಕಾಂಪಿಟೇಷನ್ ಇಲ್ಲ ಅಲ್ಲಿ ಕ್ಲಿಯರ್ ಕಟ್ ನಮ್ಮ ಮೇಲೆ ಅದ. ಅಲ್ಲೇ ನಾವು ನಾಳೆ ಸಂಜೆ ತನಕ ನಾವು ಡಿಕ್ಲೇರ್ ಮಾಡ್ಬೋದು. ಬೆಂಬಲಿಗರೇ ಕೊಡೋದು ಸಾಧ್ಯ ಇಲ್ಲ. ಆದ್ರೆ ಯಾವ ಗೆಲ್ತಾನೋ ಅವ್ನು ಕೊಡ್ತೀವಿ 100% ಕೊಡ್ತೀವಿ. ಯಾವ ಬೆಂಬಲ ಸಂಬಂಧ ಇಲ್ಲ ಅಥವಾ ಕಾರ್ಯಕರ್ತ ನಮ್ಮ ಅದಾನು ಆದ್ರೆ ಗೆಲ್ತಾನು ಅವ್ನು 100% ಕೊಡ್ತೀವಿ. ಇಂಟರ್ವ್ಯೂ ಹಳೆ ಕಾರ್ಯಕರ್ತ ಅವ್ರದ್ದು ಎಷ್ಟು ವರ್ಷದಿಂದ ಕಾರ್ಯಕರ್ತ ಅದಾನು, ಏನು ಕೆಲಸ ಮಾಡಿದಾನು, ಸಮಾಜ ಸೇವೆ ಎಷ್ಟು ಮಾಡಿದಾನು, ಮುಂದೆ ಬರುವ ಕಾಲದಲ್ಲಿ ಅವನು ಏನು ಕೆಲಸ ಮಾಡ್ತಾನು, ಎಲ್ಲ ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನೇನದಾರ ಅವರೆಲ್ಲ ಮಾಹಿತಿ ತೊಗೊಂಡು ಒಂದು ಮಾಹಿತಿ ಕಲೆಕ್ಷನ್ ಮಾಡಿ ನಾಳೆ ಇದ್ರ ಬಗ್ಗೆ ಗ್ರೂಪ್ನ್ಯಾಗ ನಾವು ಚರ್ಚೆ ಮಾಡಿ ಅದ್ರ ಫೈನಲ್ ಮಾಡ್ತೀವಿ. ಭಾಳಷ್ಟು ಮಂದಿ ಕೇಳಿದಾರ. ಅವು ಇವತ್ತು ಇಂಟರ್ವ್ಯೂ ಬರಬೇಕು. ಬಂದ ಮೇಲೆ ಅವ್ರ ಬಗ್ಗೆ ವಿಚಾರ ಮಾಡ್ತೀವಿ. ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಏಕೀಕರಣ ಸಮಿತಿಯಿಂದ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದ ಸದಸ್ಯರು ಸಹ ಬಿಜೆಪಿಯಿಂದ ಟಿಕೆಟ್ ಕೇಳುತ್ತಿದ್ದಾರೆ. ಅವರಿಗೂ ಸಹ ಕೌನ್ಸಿಲ್ ನಲಗಲ್ಲಿ ಭಾಗಿಯಾಗಬೇಕೆಂದು ತಿಳಿಸಿದ್ದೇವೆ. ಪಕ್ಷದ ತೀರ್ಮಾನ ಮಾಡಲಿದೆ ಎಂದರು. ಶಾಸಕ ಸಚಿವರ ಬೆಂಬಲಿಗರಿಗೆ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧೆ ನಡೆಸಲು ಅವಕಾಶ ಇಲ್ಲ. ಇದು ಕಾರ್ಯಕರ್ತರ ಚುನಾವಣೆ. ನಿಷ್ಠಾವಂತ ಪ್ರಾಮಾಣಿಕ ಬಿಜೆಪಿ ಕಾರ್ಯಕರ್ತರಿಗೆ ಟಿಕೆಟ್ ನೀಡಲಾಗುವುದು ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು. ರಾಜಿರೇಮಠ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.